ಗೈಸ್, ವೆರಿ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಇಲ್ಲಿ ಅಳ್ತಾ ಇದ್ದಾರೆ. ಅಳು ಬರ್ತಿದೆ, ಫುಲ್ ಬ್ರೇಕ್. ಡೋಂಟ್ ಕ್ರೈ ಮಾ, ಯಾಕೆ ಕಳ್ತಿದೀಯ? ತೆಂಗಿನ ಮರ ತೆಗಿತಾರೆ ಅಂತ. ಹಲೋ ಸೀದ ಚೇತು. ಗ್ಯಾಸ್, ದಿಸ್ ವಾಸ್ ದ ಒನ್ ಆಫ್ ದ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಫಾರ್ ಅಸ್. ತುಂಬಾ ಎಮೋಷ್ನಲ್ ಆದಂಥ ಮೂಮೆಂಟ್, ಬಿಕಾಸ್ ಒಂದೊಂದು ಗಿಡದ ಮೇಲೂ ಅಷ್ಟೊಂದು ಆಸೆ ಇತ್ತು. ಆ್ಯಂಡ್ ಆ ಎಳ್ನೀರು ಗಿಡದ ಮೇಲಂತೂ ತುಂಬಾ ಇಷ್ಟ ಇತ್ತು, ಕಾಯಿ ಬೆಳೆ ಬಿಡ್ತಾ ಇತ್ತು. ಅದೊಂದು ನಮಗೆ ಟಫೆಸ್ಟ್ ಡಿಸಿಷನ್ ಆಗಿತ್ತು ಅದನ್ನು ತೆಗೆಯೋದು. ಸೊ ಹಂಗಾಗಿ ಇಷ್ಟು ತಿಂಗಳು ನಾವೇನು ಅದನ್ನು ಮಾಡಿಸಿರಲಿಲ್ಲ ಆ ಕನ್ಫ್ಯೂಷನಲ್ಲೇ, ಮರ ತೆಗೆಯೋದ ಬೇಡವ ಹಾಗೆ ಬಿಡೋದ ಅಂತ. ಬಟ್ ಫೈನಲಿ ವಿ ಹ್ಯಾಡ್ ಟು ಟೇಕ್ ದಿಸ್ ಡಿಸಿಷನ್. ಐ ನೋ ಇಟ್ ವಾಸ್ ಬಿಟ್ ಹಾರ್ಡ್ ಫಾರ್ ಅಸ್. ಸಾಲು ಮರದ ತಿಮ್ಮಕ್ಕ ಹಿಂಗೆ ಮರ ತಪ್ಪಕೊಂಡಿದ್ರಂತೆ, ಕಡಿಬಾರ್ದು ಅಂತ. ಅದಕ್ಕೆ ನೀನು ಆಗ ಮಾಡ್ತಿದೀಯ? ಎಷ್ಟು ಕಾಯಿ ಬಿಟ್ಟಿತ್ತು ನೋಡು ಈ ಸೈಡ್, ಅಷ್ಟು ಕಾಯಿ ಎಲ್ಲ ಹೋಗ್ತಾ ಇದೆ ನೋಡ್ದಾ? ಹೌದು ನೋಡು, ಈ ಸೈಡ್ ಬಾ, ಇಲ್ಲಿ ತೋರಿಸ್ತೀವಿ. ಇಲ್ಲಿ ಅಮ್ಮ ಕಾಯಿ. ಹೌದು, ಅಲ್ಲಲ್ಲಮ್ಮ, ಇಲ್ಲಿ ಅಲ್ಲೂ ತುಂಬಾ ಬಿಟ್ಟಿದೆಯಾ? ಇಲ್ಲಿರೋದು ಕಾಯಿ. ಏ, ಅವಾಗ ಎಷ್ಟೊಂದು ಕಾಯಿ ಕಾಣಿಸ್ತಿತ್ತಲ್ಲ. ನನ್ನ ಫೇವ್ರೆಟ್ ಮ್ಯಾಂಗೋ ಟ್ರೀ ಕೂಡ ಟ್ರಿಮ್ ಮಾಡ್ತಿದ್ದಾರೆ ಈಗ. ಫಸ್ಟ್ ಮ್ಯಾಂಗೋ ಟ್ರೀನ ಟ್ರಿಮ್ ಮಾಡಿದ್ರು, ನೆಕ್ಸ್ಟ್ ಜೆ ಸಿ ಬಿ ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ ಕೊಕೊನೆಟ್ ಟ್ರೀನ ತೆಗಿಯೋಕ್ಕೆ. ಸಿ, ಐ ಆಮ್ ವೆರಿ ಎಮೋಷ್ನಲ್ ಟುಡೇ ಆ್ಯಕ್ಚುಲಿ. ಇಟ್ಸ್ ಗೈಸ್, ವೆರಿ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಇಲ್ಲಿ ಅಳ್ತಾ ಇದ್ದಾರೆ. ಬೇಜಾರಾಗ್ತಿದೆ, ಇದು ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿತ್ತು. ಆರು ಕಾಯಿ ಕೊಟ್ಟು ಎದುರು ಕಂಡ ಇದ್ದಾನೆ ಅವಾಗಿಂದ. ಗರ್ಲ್ಸ್, ಇಸ್ ಒನ್ ಆಫ್ ದ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಫಾರ್ ಮೀ. ತುಂಬ ಬೇಜಾರಾಗ್ತಾ ಇದೆ ಒಂದು ಕಡೆ, ಆದರೂ ಯಾರು ಮುಂದೆ ತೋರಿಸ್ಕೊತಾ ಇದ್ದಾರೆ. ಸಿ ದ ರೂಟ್ಸ್. ಗೈಸ್, ಸೀಟಿಂಗ್ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಲಗ್ತಾ ಇತ್ತು. ಇನ್ನು Oh my god. ಗೈಸ್, ಈಗ ಮನೆಯೆಲ್ಲ ಫುಲ್ಲು ಖಾಲಿ ಖಾಲಿ ಕಾಣಿಸ್ತಾ ಇದೆ. ಮಾಡ್ಬೇಕಲ್ಲ, 500 ಕೊಡಕ್ ಹೋಗ್ತೀರಾ ಅಲ್ಲಿಗೆ ಏನಂತ ಓಡಿಸ್ತಾರೆ.